ರೈತಮಿತ್ರ ಅಂತ ಒಂದು ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ. ಇದರ ಅಂಗವಾಗಿ ರೈತರ ಬಗ್ಗೆ ಒಂದು ತೆಲುಗಿನಲ್ಲಿ ಒಂದು ಹಾಡು ಹಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಮಿನಿ ಗದ್ದರ್ ಅಂತೇಳಿ. ಹೋ ರೈತನ್ನ ಮಾ ರೈತನ್ನ, ಹೋ ರೈತನ್ನ ಮಾ ರೈತನ್ನ, ಹೋ ರೈತನ್ನ ಮಾ ರೈತನ್ನ, ಹೋ ರೈತನ್ನ ಮಾ ರೈತನ್ನ. ಅಪ್ಪುಲ ಪಾಲೈತಿವ್ಯಾ, ತಿಪ್ಪಲ ಬರುತ್ತಿವ್ಯಾ, ಕುಪ್ಪಗೂಲಿ ಪೋತಿವ್ಯಾ. ಹೋ ರೈತನ್ನ ಮಾ ರೈತನ್ನ, ಹೋ ರೈತನ್ನ ಮಾ ರೈತನ್ನ. ವೇರುಶನಗ ರೇಷ್ಮೋ ಟಮಾಟಾ ಪಂಟಲೇಸಿ, ವೇರುಶನಗ ರೇಷ್ಮೋ ಟಮಾಟಾ ಪಂಟಲೇಸಿ, ಶಿಡಾಪಿಡ ಮೊದಲಕ್ಕೂ ರೋಗಮ ಎಂಡಿಪೋಯಾ, ಕಲ್ತಿ ಮಂದಿತ್ತನಾಲು ಅರಕಟ್ಟೆ ನಾದುಡೇಡಿ. ಓ ರೈತನ್ನ ಮಾ ರೈತನ್ನ, ಅಪ್ಪುಲ ಪಾಲೈತಿವ, ತಿಪ್ಪಲ ಬಡ್ತುಂಟಿವ, ಕುಪ್ಪಗೂಲಿ ಪೋತಿವ. ಓ ರೈತನ್ನ ಮಾ ರೈತನ್ನ, ಓ ರೈತನ್ನ. నా ఇంకిటిన పడు ఆరదడి పంటలేసి ఆరజాద్దమనుకుంటే, అరకొర విద్యుత్తుకు నీ మోటారు కాలిపోయా, బిల్లు కట్టమని మోటారు సిప్పబీకెళ్ళినారు. ఓ రైతన్న మా రైతన్న, ఓ రైతన్న మా రైతన్న. అప్పులు పాలైతివా, తిప్పల పడుతుంటివా, కుప్పగూలి పోతివా. ఓ రైతన్న మా అన్నదాతలు మారై తన్నలు ఆత్మహత్యలు పాలయనా, అన్నదాతలు మారై తన్నలు ఆత్మహత్యలు పాలయనా, అన్నదాతలు మారై తన్నలు. ఎరువాక వచ్చి తొలకారు కులవంగ పొలము సాగు చేసి పంటలన్నో పండి, పొలము సాగు చేసి పంటలన్నో పండి పొలము సాగు అప్పులోడొచ్చి ఎత్తికెళ్ళేనా, అన్నదాతకు వట్టి మొన్ను మిగిలేనా. అప్పులోడి అప్పులోడొచ్చి ఎత్తికెళ్ళేనా, అన్నదాతకు వట్టి మొన్ను మిగిలేనా. అన్నదాతలు మారయి తన్నులు, అన్నదాతలు మారయి తన్నులు, ఆత్మహత్యలు పాలాయిరా, అన్నదాతలు మారయి తన్నులు. జై భీమ్. ఏనో తాలూకు ದಲಿತ ಸಂಘರ್ಷ ಸಂಯೋಜಕದಲ್ಲಿ ತಾಲೂಕಿನ ರೈತ ಮಿತ್ರ ಅಂತ ಘಟಕ ಇವತ್ತು ಏನು ಘೋಷಣೆ ಮಾಡಿದ್ದಾರೆ, ಆ ಘೋಷಣೆ ಯಾಕೆ ಮಾಡಿದಾರಪ್ಪ ಅಂತಂದರೆ, ನಮ್ಮ ಹಳ್ಳಿಗಳಲ್ಲಿ ಬಡ ಜನರಿಗೆ ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ, ಮತ್ತು ಸರಿಯಾದ ದಾಖಲೆಗಳ ಸಮೇತ ಅವರಿಗೆ ಏನು ಅನುಕೂಲಗಳು ಸಿಗಬೇಕು ಅವು ಸಿಗದೆ ಇರೋದ್ರಿಂದ, ಈ ರೈತ ಮಿತ್ರ ಅನ್ನೋ ಘಟಕವನ್ನು ಈ ದಲಿತ ಸಂಘರ್ಷ ಸಂಯೋಜಕದ ಅಡಿಯಲ್ಲಿ ಸ್ಥಾಪನೆ ಮಾಡಿದ್ದೀರಿ ಇವತ್ತು. ಇದರಿಂದ ನಮ್ಮ ಮುಳಬಾಗಲು ತಾಲೂಕು ರೈತರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ. ಏನಿವತ್ತು ಬೆಳೆ ನಷ್ಟಗಳು ಅನುಭವಿಸ್ತಾ ಇದ್ದಾರೆ ರೈತರು, ಅವರಿಗೆ ಅವರ ಆರ್ಥಿಕವಾಗಿ ಸದೃಢರಾಗಬೇಕು ಮತ್ತು ಮಾನಸಿಕವಾಗಿ ಸದೃಢರಾಗಬೇಕು ಅನ್ನೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅವ್ರನ್ನ ಸದೃಢರಾಗಿ ಮಾಡೋದೇ ನಮ್ಮ ಕರ್ತವ್ಯ. ಅವ್ರಿಗೆ ಧೈರ್ಯ ತುಂಬಿ ಆತ್ಮಹತ್ಯೆ ಅಂತಕ್ಕೆ ಹೋಗ್ದಿರೋ ಇರೋ ಥರ ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶವಾಗಿದೆ. ಆದ್ದರಿಂದ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಿತ್ರರಿಗೂ, ತಾಲೂಕು ದಲಿತ ಸಂಘರ್ಷ ಸಂಯೋಜಕರ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು, ಎಲ್ಲ ನನ್ನ ಮಿತ್ರರು, ಸಹೋದ್ಯೋಗಿಗಳು, ಕಾರ್ಯದರ್ಶಿಗಳಿಗೆಲ್ರಿಗೂ ವಂದಿಸ್ತಾ ಈ ರೈತ ಮಿತ್ರನ ಯಶಸ್ವಿಗೊಳಿಸಬೇಕು ಅಂತೇಳಿ, ನಮ್ಮ ಮೀಡಿಯಾ ಮಿತ್ರರ ಸಹಕಾರದೊಂದಿಗೆ, ನಮ್ಮ ಅಧಿಕಾರಿಗಳ ಸಹಕಾರದೊಂದಿಗೆ, ಎಲ್ಲ ತಾಲೂಕಿನ ಹಿರಿಯರು ಮತ್ತು ಕಿರಿಯರ ಸಹಕಾರದೊಂದಿಗೆ ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಮಾತನ್ನ ನಾನು ಮೂರು ಮಾತನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾವು ಮುಳಬಾಗಲು ತಾಲೂಕಿನ ನಮ್ಮ ಮೆಕ್ಯಾನಿಕ್ ಶ್ರೀನಣ್ಣನವರು, ನಮ್ಮ ಬಾಲು ಸ್ವಾಮಿ ಅವರು ನಿನ್ನೆ ಫೋನ್ ಮಾಡಿ, ನೀವು ರೈತರಿಗೆ ಒಳ್ಳೆ ಸಹಕಾರ ಕೊಡ್ತೀರಾ, ರೈತರಲ್ಲಿ ನಿಮ್ಗೆ ತುಂಬ ಪ್ರಾಣ ಇದೆ, ಒಳ್ಳೆ ಒಳ್ಳೆ ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನ್ನ ಕರೆದ್ರು. ಅವರು ಕರೆದ ಮೇಲೆ ನಾನು ಆ ಕೆಲಸ ಮಾಡಲೇಬೇಕು ಅಂತ ಬಂದಿದ್ದೀವಿ. ದಯವಿಟ್ಟು ಹೇಳ್ತಾ ಇದ್ದೀವಿ, ರೈತರಿಗೆ ಒಳ್ಳೇದೇ ಮಾಡ್ತೀವಿ, ಏನು ಬಂದರೂ ರೈತರಿಗೆ ತಲುಪಿಸಿ, ಅವ್ರಿಗೆ ಆಗಿಲ್ಲ ನಮ್ಮ ಕೈಯಿಂದ ಸಹಾಯ ಮಾಡಿ ಅವ್ರಿಗೆ ಕೊಡಿಸಿ, ಏನಾದರೂ ಕೊಡಿಸಿ ಅವ್ರಿಗೆ ಒಳ್ಳೇದೇ ಮಾಡ್ತೀವಿ, ಹೊರತು ಕೆಟ್ಟದ್ದು ಮಾಡೋಕ್ಕಂತೂ ಹೋಗಲ್ಲ, ಒಳ್ಳೆ ರೀತಿಯಾಗಿ ಅವ್ರಿಗೆ ಏನಾದರೂ ಸಹಕಾರ ಬೇಕೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು ಮಾತನ್ನು ಇದು ಹೇಳ್ತೇನೆ.
ಏನಿ ಮುಳಬಾಲ್ ತಾಲೂಕಲ್ಲಿ ಇವತ್ತಿನ ದಿವಸ ಏನು ದಲಿತ ಸಂಘ ಸಂಸ್ಥೆಯಿಂದ ಮುಂದಾಳತ್ವದಲ್ಲಿ ಈ ತಾಲೂಕಲ್ಲಿ ಹೆಸರಾಗಿರ್ತಕ್ಕಂಥ ಅವರ ಹೆಸರು ತಾವು ನಾನು ಹೇಳಬೇಕು. ಯಾಕಂದರೆ ನಮ್ಮ ಮೆಕ್ಯಾನಿಕ್ ಸೀನನ್ ಅವರ ಮುಂದಾಳತ್ವದಲ್ಲಿ ಏನು ಇವತ್ತಿನ ದಿವಸ ಈ ರೈತ ಮಿತ್ರ ಏನಿದೆ ಅವರು ಒಂದು ಈ ಈ ಉದ್ರಿಗೊಂದು ರೈತರಿಗೆ ಒಂದು ಅವರೊಂದು ಸ್ಫೂರ್ತಿಯಾಗಿ ನೀವು ಈ ಒಂದು ಕಮಿಟಿಯನ್ನು ಆಯೋಜನೆ ಮಾಡಿ ಏನು ಇವತ್ತು ಒಂದು ದೇಶಕ್ಕೆ ಬೆನ್ನೆಲುಬು ಬಂದ ಅದು ರೈತ ಮೊದಲನೇದಾಗಿ ಏನು ಇವತ್ತು ಆ ರೈತ ಏನು ಇವತ್ತು ಇಷ್ಟೊತ್ತು ಹೇಳಿದ್ರು ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಇನ್ನೊಂದು ಸರಿಯಾದ ಮಾಹಿತಿ ರೈತರಿಗೆ ಯಾವುದೇ ಒಂದು ಬೆಳೆ ಮಾಡದೆ ಒಂದು ಮಾಹಿತಿ ಸಿಗದೆ ಒಂದು ಅನಿರ್ದಿಷ್ಟವಾಗಿ ಒಂದು ಎಲ್ಲ ರೈತರು ಒಂದು ಬೆಲೆ ಮಾಡಿದಾಗ ಸೂಕ್ತ ಬೆಲೆ ಸಿಗದಾಗ ಅದನ್ನ ರೈತ ಆತ್ಮಹತ್ಯೆ ಮಾಡ್ಕೊಟ್ಟು ಹೋಗದ ಕಾರಣ ಅದೇನಂದ್ರೆ ಅದು ನಷ್ಟ. ಆ ನಷ್ಟ ಏನಂದ್ರೆ ಈ ತಾಲೂಕು ಅಧಿಕಾರಿಗಳು ಹೇಳ್ಬೇಕು ಯಾವ ಥರ ಅಂದ್ರೆ ರೈತರು ಒಂದು ಯಾವುದೇ ಒಂದು ರೈತರ ಮಾತು ಕೇಳಿದಾಗ ಅವ್ರು ಸೂಕ್ತವಾಗದ ಜಾಗ ಕೊಡಲ್ಲ, ಅವ್ರಿಗೆ ಕೇಳೋದಕ್ಕೆ ಒಂದು ಮಾಹಿತಿ ಕೊಡಲ್ಲ, ಅವ್ರಿಗೆ ಯಾವ ಥರ ಬೆಲೆ ಮಾಡಬೇಕು ಯಾವ ಥರ ಸಿಂಪಡಣೆ ಮಾಡ್ಕೋಬೇಕು ಮದ್ದುಗಳು. ಇವತ್ತು ಟಮಾಟೋ ಬೆಳೆ ಇವತ್ತು ಏನಾಗಿದೆ ಅಂದರೆ ಹಿಂದೆ ಒಂದು ಎರಡು ತಿಂಗಳಿಂದಗಡೆ ಯಾವ ಬೆಳೆ ಇತ್ತು ಇವತ್ತಿನ ಪರಿಸ್ಥಿತಿ ಏನಿದೆ. ಅವತ್ತೊಂದು ಕೆ ಜಿ ಅಮೌಂಟು ಇವತ್ತೊಂದು ಬಾಕ್ಸ್ ಸಿಗ್ತಾ ಇದೆ, ಕಾರಣ ಇವತ್ತು ಏನಾಗಬೇಕು ಇವಾಗ ನ್ಯಾಯವಾದ ಬೆಳೆ ಆಗ್ತಾ ಇಲ್ಲ ರೈತನ. ಇವತ್ತು ಇನ್ನೇನು ಆತ್ಮಹತ್ಯೆ ಮಾಡ್ಕೊಳ್ತೀರಾ, ಇದಕ್ಕೆಲ್ಲ ಒಂದು ಸೂಕ್ತ ಮಾರ್ಗದ ಹುಡುಕಿ ಈ ರೈತ ಮುಂದೆ ಬರಬೇಕಂದ್ರೆ ಎಲ್ಲರೂ ಒಂದು ಸಹಕಾರ ಕೊಟ್ಟು ಮಾಡಬೇಕು ಅಂತ ವಿನಿಸ್ತೆ. ಏನಿವತ್ತು ಇವತ್ತು ರೈತ ಮಿತ್ರ ದಲಿತ ಸಂಘರ್ಷ ಸಮಿತಿ ಸಂಯೋಜಕದ ಅಡಿಯಲ್ಲಿ ಒಂದು ರೈತ ಮಿತ್ರ ಅಂತ ಘಟಕ ಎಲ್ಲ ಮಿತ್ರರೊಂದಿಗೆ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ರೈತರಿಗೆ ಒಳ್ಳೆಯದಾಗಬೇಕು. ಇಲ್ಲಿ ರೈತರಿಗೆ ಸರಿಯಾದ ಅಧಿಕಾರಿಗಳು ನಿರ್ಲಕ್ಷ್ಯತೆಯಿಂದ ಅಧಿಕಾರಿಗಳು ಸರಿಯಾಗಿ ರೈತರಿಗೆ ಮಾಹಿತಿ ಸಿಗದೆ ಯಾರು ದಲ್ಲಾಳಿಗಳಿದ್ದಾರೆ ಅವ್ರಿಗೆ ಮಾತ್ರ ಮಾಹಿತಿ ಹೋಗುತ್ತೆ. ಅಲ್ಲಿಂದ ಆ ದಲ್ಲಾಳಿ ಮುಖಾಂತರ ಕೆಲಸಗಳಾಗ್ತಾ ಇದೆ, ನಿಜವಾದ ಹಳ್ಳಿಯಲ್ಲಿರ್ತಕ್ಕಂಥ ರೈತರಿಗೆ ತಲುಪ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಹಳ್ಳಿಗಳಿಂದ ನಮ್ಮ ರೈತ ಮಿತ್ರ ಇವತ್ತು ಸ್ಥಾಪನೆ ಮಾಡ್ತಾ ಇದ್ದೀವಿ. ಈ ಒಂದು ರೈತ ಮಿತ್ರರೊಂದಿಗೆ ಏನು ನಾವು ಇವತ್ತು ಘಟಕ ಉದ್ಘಾಟನೆ ಮಾಡಿದ್ದೀವಿ, ಈ ಘಟಕದ ಮುಖಾಂತರ ತಾಲೂಕಿನ ಎಲ್ಲ ರೈತರಿಗೂ ಒಂದು ಮಾಹಿತಿ ಹೋಗಬೇಕು, ಒಳ್ಳೆ ಸರ್ವಿಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಘಟಕ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಮೆಸೇಜ್ ಹೋಗುತ್ತೆ ಅಂತ ಆಸೆ ಪಡ್ತಾ ಇದ್ದೀನಿ. ಈ ಏನು ಈ ನಕಲಿ ಮದ್ದುಗಳು ಮತ್ತು ಏನು ಕೃಷಿ ಇಲಾಖೆ ಆಗಿರ್ಬೋದು ಮತ್ತು ತೋಟಗಾರಿಕೆ ಆಗಿರ್ಬೋದು ರೈತರಿಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಚಾರದಲ್ಲೂ ದಲ್ಲಾಳಿ ಆವಾ ಜಾಸ್ತಿ ಆಗಿದೆ. ಯಾರೋ ಕೆಲವರು ಮಾತ್ರ ಇದರಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಡವ ಬಡವನಾಗೇ ಇದ್ದಾನೆ ರೈತ. ಹಾಗಾಗಿ ಆ ಬಡ ರೈತನಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ರೈತ ಮಿತ್ರ ಘಟಕ ಓಪನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಸಾಧನೆ ಮಾಡುತ್ತೆ ಅಂತ ನಂಬಿಕೆ ನಮಗಿದೆ. ಈ ಎರಡು ಮಾತು ಮಾತನ್ನು ಸುಮ್ಮನೆ ಯಾಕೆ ನಮ್ಮ ದಲಿತ ಸಂಘರ್ಷ ಸಮಿತಿಯಲ್ಲಿ ರೈತ ಮಿತ್ರ ಘಟಕ ಇದೆ, ನೇರವಾಗಿ ರೈತರ ಮಿತ್ರಗೆ ಒಂದು ನಂಬರ್ ಇದೆ, ಅದೆಲ್ಲ ಇವಾಗ ಕೊಡ್ತೀವಿ. ದಲಿತ ಸಂಘರ್ಷ ಸಮಿತಿಯ ಸಂಯೋಜಕದ ಅಡಿಯಲ್ಲಿ ನಮ್ಮ ಒಂದು ಹಳೆ ಘಟಕ ಅದು ಸಮಿತಿ ಇದೆ. ಆ ಸಮಿತಿಯ ಒಂದು ಅಂಗವಾಗಿ ಇದು ರೈತ ಮಿತ್ರ, ಅದರಲ್ಲಿ ಒಂದು ಭಾಗ. ಇದರಲ್ಲಿ ಮಹಿಳಾ ಘಟಕ ಇದೆ, ವಿದ್ಯಾರ್ಥಿ ಘಟಕ ಇದೆ, ಅಲ್ಪಸಂಖ್ಯಾತರ ಘಟಕ ಇದೆ, ಈ ಥರ ಅನೇಕ ಘಟಕಗಳಿದೆ. ಈಗ ಇದರಲ್ಲೇ ನಾವು ರೈತ ಮಿತ್ರ ಘಟಕ ಅಂತ ಸ್ಥಾಪನೆ ಮಾಡ್ತಾ ಇದ್ದೀವಿ. ಮೊದಲಿಂದ ಎಲ್ಲ ಘಟಕಗಳು ಇದೆ, ರೈತ ಮಿತ್ರ ಮಾತ್ರ ಈಗ ಹೊಸದಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರತಿನಿತ್ಯನೂ ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಪ್ರತಿಯೊಂದು ವಿಚಾರದಲ್ಲೂ. ನಾನು ಪದೇ ಪದೇ ಅದೇ ಮಾತು ಹೇಳ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಕೆಲವು ದಲಿತ ಏನು ದಲ್ಲಾಳಿಗಳು ಮಾತ್ರ ಆ ಒಂದು ರೈತರಿಗೆ ಬರೋ ಸೌಲಭ್ಯವನ್ನು ಪಡೀತಾ ಇದ್ದಾರೆ. ಒಬ್ಬ ಟಾರ್ಪಲ್ ಬೇಕಂತ ಒಬ್ಬ ಬಡವ ಹೋದರೆ ಅವನಿಗೆ ಸಿಗಲ್ಲ, ಆದರೆ ಅಲ್ಲಿ ಒಂದು ದಲ್ಲಾಳಿ ಹೋದರೆ ಎರಡು ಎತ್ಕೊಂಡು ಬರ್ತಾನೆ. ಒಂದು ಕಳ್ಳೆಕಾಯಿ ಬೇಕಂದರೆ ನಮಗೆ ಸಿಗಲ್ಲ, ದಲ್ಲಾಳಿ ಹೋದರೆ ಸಿಗತ್ತೆ. ಇದನ್ನೆಲ್ಲ ಮಾಹಿತಿ ಕೊಟ್ಟು ಅಧಿಕಾರಿಗಳನ್ನ ತಪ್ಪು ಮಾಡಿದ್ರೆ ಅವ್ರು ಯಾಕೆ ರೈತರು ಕೊಡಲ್ಲ ಅದನ್ನು ಪ್ರಶ್ನೆ ಮಾಡೋದೇ ನಮ್ಮ ಒಂದು ರೈತ ಮಿತ್ರದ ಒಂದು ಉದ್ದೇಶ.